ಅನುಗ್ರಹ ಲೇಔಟ್ನಲ್ಲೂ ಕೂಡ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ. ಇಲ್ಲೂ ಕೂಡ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಮಸ್ಯೆಗಳ ಸರಮಾಲೆ ಮುಂದುವರಿತಾ ಇದೆ. ಒಂದು ಮಳೆ ಬೆಂಗಳೂರಿಗರ ನಿದ್ದೆ ಹೇಗೆ ಕಸಿಯುತ್ತೆ ಅನ್ನೋದಕ್ಕೆ ಒಂದೊಂದೇ ಡೀಟೇಲ್ಸ್ ಅನ್ನ ಒಂದೊಂದೇ ಲೇಔಟ್ನ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದೀವಿ. ಬೇಸ್ಮೆಂಟ್ ನಲ್ಲಿ ಕೊಳಚೆ ನೀರು ತುಂಬಿ ಜನಕ್ಕೆ ಬಹಳ ಪ್ರಾಬ್ಲಮ್ ಆಗಿದೆ ಅನ್ನೋದು ಇಲ್ಲೂ ಗೊತ್ತಾಗ್ತಾ ಇದೆ. ಅನುಗ್ರಹ ಲೇಔಟ್ನ ಅಪಾರ್ಟ್ಮೆಂಟ್ ನಲ್ಲಿ ಸ್ಥಿತಿಗತಿಯನ್ನ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದೀರಾ. ನೀರು ಒಂದ್ ಸ್ವಲ್ಪ ಆಚೆ ಹೋದ ನಂತರದ ದೃಶ್ಯ ಇದು. ಇನ್ನೂ ಅಲ್ಲಿ ನೀರಿದೆ, ಇನ್ನೂ ಜನರಿಗೆ ಸಮಸ್ಯೆ ಆಗಿದೆ. ಪಾರ್ಕ್ ಮಾಡಿರುವಂತಹ ವೆಹಿಕಲ್ಸ್ ಎಷ್ಟು ಕೆಟ್ಟೋಗಿದೆಯೋ ಏನ್ ಕಥೆನೋ ಗೊತ್ತಿಲ್ಲ. ತಡರಾತ್ರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಕುಮಾರಸ್ವಾಮಿ ಲೇಔಟ್ನಲ್ಲೂ ಕೂಡ ಸಾಕಷ್ಟು ಅನಾಹುತಗಳಾಗಿದೆ. ಕುಮಾರಸ್ವಾಮಿ ಲೇಔಟ್ನ ಲಾಸ್ಟ್ ಬಸ್ ಸ್ಟಾಪ್ನ ಪ್ರದೇಶ ಜಲಾವೃತ ಆಗಿದೆ. ರಾತ್ರಿ ಸುರಿದ ಮಳೆಗೆ ಮನೆ ಹಾಗೂ ರಸ್ತೆ ಮುಂಭಾಗ ನೀರು ನುಗ್ಗಿದೆ. ಸಮಸ್ಯೆಯಲ್ಲಿ ಜನ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ. ಪರಿಸ್ಥಿತಿ ಭಿನ್ನ ಆಗಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶದ ನುಡಿಗಳಾಗ್ತಾ ಇದೆ. ಮಳೆ ನೀರು ತೆರವುಗೊಳಿಸೋದಕ್ಕೆ ಸ್ಥಳೀಯ ನಿವಾಸಿಗಳು ಪರದಾಡಬೇಕಾದಂತಹ ಸ್ಥಿತಿ ಇಲ್ಲೂ ಕೂಡ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಬಿಬಿಎಂಪಿ 200ಕ್ಕೂ ಹೆಚ್ಚು ಪ್ರದೇಶಗಳನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದೆ ಅಷ್ಟೇ. ಬಟ್ ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಅಂತ ರಿಯಾಲಿಟಿ ಚೆಕ್ ಅನ್ನು ನಾವು ಮಾಡಿದಾಗ ಪಬ್ಲಿಕ್ ಟಿವಿಯ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿತ್ತು. ಇದು ಯಾವುದೇ ಕ್ರಮಗಳು ಆಗಿಲ್ಲ. ಇವತ್ತೂ ಕೂಡ ಸಮಸ್ಯೆನೆ, ನಾಳೆ ಮಳೆ ಬಂದರೂ ಕೂಡ ಸಮಸ್ಯೆನೆ. ಒಟ್ಟಿನಲ್ಲಿ ಈ ಸಮಸ್ಯೆಗೆ ಸೊಲ್ಯೂಷನ್ ಮಾತ್ರ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇಲ್ಲ ಅನ್ನೋದು ಕೆಲವು ಪ್ರದೇಶಗಳನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಜನ ನೋಡಿ ನಿದ್ದೆ ಮಾಡೋದು ಬಿಟ್ಟು ಜಾಗರಣೆ ಮಾಡ್ತಾ ಮನೆ ಒಳಗಿರುವಂತಹ ನೀರನ್ನು ಆಚೆ ಹಾಕೋದೇ ಡ್ಯೂಟಿ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಪಾಪ ಕೆಲಸಕ್ಕೆ ಹೋಗಬೇಕು, ರಾತ್ರಿ ನೈಟ್ ಡ್ಯೂಟಿ ಈ ರೀತಿ ಮಾಡಬೇಕು. ಒಳಗಿರುವಂತಹ ಕೊಳಚೆ ಗಲೀಜು ನೀರನ್ನು ತಡ್ಕೊಂಡು ಆಚೆ ಹಾಕುವಂತಹ ಕೆಲಸ. ಬಿಬಿಎಂಪಿ ಅವರು ಕಾಲ್ ಮಾಡಿದ್ರೆ ಈಗ ಬರ್ತೀವಿ, ಇನ್ನೊಂದು ಗಂಟೆಯಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಸಮಸ್ಯೆಯ ಸುಳಿಯಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ. ಇದು ಕುಮಾರಸ್ವಾಮಿ ಲೇಔಟ್ನ ಸ್ಥಿತಿಗತಿ.